ಹೊಸಕೋಟೆಯಿಂದ ನನ್ನ ಕೊಲೀಗ್ ಸುಕೇಶ್ ನನ್ನ ಜೊತೆ ಲೈವ್ ಜಾಯ್ನ್ ಆಗಿದ್ರು. ಎಸ್ ಸುಕೇಶ್, ಕೆಲವರಿಗೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಅವರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಬಹುದಾ, ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಸಂಗ್ರಹ ಮಾಡಬಹುದಾ ಅಂತ? ಖಂಡಿತ ಅರವಿಂದ್, ಹೊಸಕೋಟೆಯ ಅಖಾಡದಲ್ಲಿ ಈಗ ಹೊಸಕೋಟೆಯ ಕೇಂದ್ರ ಸ್ಥಾನದಲ್ಲಿ ನಾನು ನಿಂತಿದ್ದೀನಿ. ಇಲ್ಲೂ ಕೂಡ ಮೂರು ಕಡೆಯವರು ನಮ್ಮ ಜೊತೆಗಿದ್ದಾರೆ. ಸ್ವಾಭಿಮಾನದ ಕಹಳೆಯನ್ನು ಮುಳುಗಿಸಿದಂಥ ಶರತ್ ಕಡೆಯವರಿದ್ದಾರೆ, MTB ನಾಗರಾಜ್ ಅವರ ಪಕ್ಷವರಿದ್ದ BJP ಅವರಿದ್ದಾರೆ, ಅದೇ ರೀತಿಯಲ್ಲಿ ಭೈರತಿ ಸುರೇಶ್ ಅವರ ಪತ್ನಿ ಸ್ಪರ್ಧೆ ಮಾಡಿರುವಂಥ ಪದ್ಮಾವತಿ ಅವರ ಕಡೆಯವರ ಕಾಂಗ್ರೆಸ್ ಅವರು ಕೂಡ ಇಲ್ಲಿದ್ದಾರೆ. ಹಾಗಾಗಿ ಮೂರು ಜನರನ್ನ ಈಗ ಮತ್ತೊಮ್ಮೆ ಮಾತಾಡಿಸ್ಕೊಂಡು ಬರ್ತೀನಿ. ಈಗ ಮೊದಲು ನಾನು ಸ್ವಾಭಿಮಾನಿ ಬಣ್ಣದ ಕಡೆಗೆ ಹೋಗ್ತೀನಿ. ಸರ್, ಸ್ವಾಭಿಮಾನದ ಕಹಳೆ ಅಂದ್ರೆ ಈ ಬಾರಿ ಇಲ್ಲಿ ಕುಕ್ಕರ್ ಜೋರಾಗಿ ವಿಷಲ್ ಹೊಡೆಯುತ್ತಾ? ಹಾಗಾದ್ರೆ ಖಂಡಿತ ಸರ್, ಕುಕ್ಕರ್ ಯಾರೋ ಕೊಟ್ಟಿರ್ಬೋದು, ಕುಕ್ಕರ್ ಅಂತ ವಿಷಲ್ ನಾವು ಹೊಡೆದೇ ಹೊಡಿತೀವಿ ಮೊದಲನೇ ಪ್ರಶ್ನೆ. ಎರಡನೇದು ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಅವರು, BJP ಅವರು, ಹೊಸ BJP ಅವರು ಇದ್ದಾರೆ. ಆದರೆ ನಾನು ಕಾಂಗ್ರೆಸ್ ಅವ್ರ ಬಗ್ಗೆ ತುಂಬ ಮಾತಾಡಿದ್ದು ಇದಕ್ಕೆ ಮುಂಚೆ MLA ಎಲೆಕ್ಷನ್, MPB ಎಲೆಕ್ಷನಲ್ಲಿ. BJP ಅವ್ರ ಬಗ್ಗೆ ಮಾತಾಡಬೇಕು. ಈಗ ಅವರು ಬಚ್ಚೇಗೌಡರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆಗ JDS ಅಲ್ಲಿ ಇದ್ದವರು BJPಗೆ ಹೆಂಗೆ ಬಂದರು ಅಂತ. ಒಂದು ಕಾಲದಲ್ಲಿ ಬಂದರು JDS ಇದ್ದ BJPಗೆ, ಓಡೋ ಕುದುರೆಯಲ್ಲಿ ಬಂದಿಲ್ಲ, ಓಡ್ತಾರೋ ಕುದುರೆ ಇಟ್ಕೊಂಡು ಬಂದಿಲ್ಲ. 3,000 ಓಟಿರೋದನ್ನು 1,00,000 ಮಾಡಿದ್ದು ನಮ್ಮ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು. ಆಗಿದ್ದ ಪರಿಸ್ಥಿತಿನೇ ಬೇರೆ, ಬಿದ್ದೋಗಿರೋ ಒಂದು BJPನ ಎತ್ತಿ ಹಿಡಿದಿದ್ದು ಆ ಪಕ್ಷಕ್ಕೆ. ಈಗ ಇವರು ಓಡ್ತಾರೋ ಕುದುರೆ ಮೇಲೆ ನಿಂತ್ಕೊಳ್ಳೋಕೆ ಬಂದಿರೋರು MTB ನಾಗರಾಜ್ ಅವರು, ಕಾಂಗ್ರೆಸ್ ಸರ್ಕಾರ ಬಡವರ ಪಕ್ಷ, ಅಲ್ಪಸಂಖ್ಯಾತರದ್ದು, ದಲಿತರದ್ದು ಅಂತ ಹೇಳ್ಕೊಂಡು ಆಮಿಷಗಳು ಪಟ್ಕೊಂಡು ದುಡ್ಡುಗಳು ಕೊಟ್ಟು ಓಟ್ ಹಾಕಿಸ್ಕೊಳ್ತಾ ಇದ್ದ ಜನ ಇವತ್ತು ಮೋದಿಜಿ ಅವರ ಸಿದ್ಧಾಂತಗಳು, ಯಡಿಯೂರಪ್ಪ ಸಿದ್ಧಾಂತಗಳು, ಅವ್ರಿಗೋಸ್ಕರ ಶಾಲು ಹಾಕ್ಕೊಂಡು ಯಾವುದಕ್ಕೋಸ್ಕರ ಶಾಲು ಹಾಕ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಈ ಥರ ಮಾಡ್ಕೊಂಡು ಅವ್ರು ಬಂದಿರೋದು ಅವರು. ಶರತ್ ಬಚ್ಚೇಗೌಡರು ಈಗ ಬೆಳೀತಾ ಇರುವಂಥ ಹುಡುಗ, ಅಧಿಕಾರದಲ್ಲಿದ್ದರೂ 150-200 ಶುದ್ಧ ನೀರಿನ ಘಟಕಗಳು ಹಾಕ್ಸಿದ್ದಾರೆ. ಅಂಥವ್ರನ್ನ ಬೆಳೆಯೋ ಟೈಮಲ್ಲೇ ತುಳಿಯುವಂಥ ಕೆಲಸ ಯಡಿಯೂರಪ್ಪನವರು ಮತ್ತು ಇವರು ನಮ್ಮ MTB ನಾಗರಾಜ್ ಅವರು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರಿಗೆ CM ಕುರ್ಚಿ ಆಸೆ, ಇವರಿಗೆ ಅವರು ಒಂದು ದುಡ್ಡನ್ನ ಉಳಿಸ್ಕೊಳ್ಳೋ ಅಂತ ಆಸೆಯಿಂದ, ಅತಿ ಆಸೆಯಿಂದ ಇವ್ರನ್ನ, ಶರತ್ ಬಚ್ಚೇಗೌಡರನ್ನ ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹಳೆ BJPಯಲ್ಲಿದ್ದವ್ರೆ, ನಾವು ಅದಕ್ಕೆ BJP ಕೆಲಸ ಮಾಡಿದವರೇ, ಮೋದಿ ತತ್ವ ಅಂತ ಕಂಡುಕೊಂಡವ್ರೆ. ಆದರೂ ಈ ಥರ ಆಗ್ತಾ ಇರೋದಕ್ಕೆ ನಮ್ಮ ಹೊಸಕೋಟೆ ಸ್ವಾಭಿಮಾನ ಉಳಿಸ್ಕೊಳ್ಳೋ ಅಂತ ಪರಿಸ್ಥಿತಿ ನಮಗೆ ಇವತ್ತು ಬಂದಿದೆ. ಅದಕ್ಕೆ ನಾವು ಸ್ವಾಭಿಮಾನ ಪರ ನಿಂತ್ಕೊಂಡು ಶರತ್ ಬಚ್ಚೇಗೌಡರನ್ನ ಗೆಲ್ಲಿಸ್ಕೊಂಡು ಯಾರೆಷ್ಟೇ ಆಮಿಷ ತೋರಿಸಿದ್ರು ಪರವಾಗಿಲ್ಲ, ನಮ್ಮ ಹೊಸಕೋಟೆನ ಅಭಿವೃದ್ಧಿ ಕರೆ ಕರ್ಕೊಂಡು ಹೋಗೋ ಶರತ್ ಬಚ್ಚೇಗೌಡರಿಗೆ ಬಾತ ಹಾಕ್ಸಿ ಅವ್ರನ್ನ ಗೆಲ್ಲಿಸಿ. ಓಕೆ, ಇಂಥವ್ರನ್ನ ನಮ್ಮ ಹೊಸಕೋಟೆ ತಾಲೂಕು ಬಿಟ್ಟು ಹೊರಗಡೆ ಒಂದು ಮಾತು ಆವತ್ತು MTB ನಾಗರಾಜ್ನ MLA ಎಲೆಕ್ಷನಲ್ಲಿ, MP ಎಲೆಕ್ಷನಲ್ಲಿ ಅನಂತಕುಮಾರ್ ಅವರು ಬೈತಾ ಇರೋವಾಗ ಹಿಂದೆ ಕುತ್ಕೊಂಡು ಚಪ್ಪಾಳೆತ್ತಾಡ್ತಾ ಇರೋ ಅಶೋಕ್ ಅವರಾಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಇವತ್ತು ಇಂಥ ಒಂದು ಒಳ್ಳೆ ರಾಜಕಾರಣಿ ಇಡೀ 224 ಕ್ಷೇತ್ರಗಳಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರೆ ಯಾವ ಮಕ ಇಟ್ಕೊಂಡು ಹೇಳ್ತಾ ಇದ್ರೆ? ಅವ್ರೇನು ಉಚ್ಚಾಟನೆ ಮಾಡೋದು ನಮ್ಮ ಶರತ್ ಬಚ್ಚೇಗೌಡರನ್ನ? ನಾವು ಉಚ್ಚಾಟನೆ ಮಾಡ್ತಾ ಇದೀವಿ BJPನ. ನಾವೇ ಕಟ್ಟಿರೋ BJP ಪಕ್ಷ, ನಾವು ಹೊಸಕೋಟೆಯಿಂದ ನಾವು ಉಚ್ಚಾಟನೆ ಮಾಡ್ತಾ ಇದೀವಿ. ಶರತ್ ಬಚ್ಚೇಗೌಡರ ವಿಚಾರದಲ್ಲಿ ಪಕ್ಷಕ್ಕೆ ಮಾಡಿದ್ರು. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನು ನಾನು ಮಾತನಾಡಿಸ್ತೀನಿ. ಜನರು ಮಾತನಾಡ್ತಾ ಇದ್ರು, ಶರತ್ ಬಚ್ಚೇಗೌಡರನ್ನ ಬೆಂಬಲಿಸ್ತಕ್ಕಂಥ ಒಂದು ಗುಂಪು, MTB ನಾಗರಾಜ್ ಬೆಂಬಲಿಸ್ತಕ್ಕಂಥ ಒಂದು ಗುಂಪು, ಇನ್ನು ಕಾಂಗ್ರೆಸ್ ಕಾರ್ಯಕರ್ತರದ್ದು ಮತ್ತೊಂದು ಗುಂಪು, ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಸುಕೇಶ್ ಅವರು ಅಲ್ಲಿಂದ ರಿಪೋರ್ಟನ್ನು ಕೊಡ್ತಾ ಇದ್ರು. ಇನ್ನು ಸೂಲಿಬೆಲೆ ಗ್ರಾಮದಿಂದ ಶ್ರೀನಿವಾಸ್ ಅವರು ನಮ್ಮ ಜೊತೆ ಮಾಹಿತಿಯನ್ನು ಕೊಡ್ತಾ ಇದ್ರು, ರಿಪೋರ್ಟ್ ಕೊಡ್ತಾ ಇದ್ರು. ಸೊ ನೋಡೋಣ ಏನು ಹೇಳ್ತಾರೆ ಅಂತ, ಯಾಕೆಂದರೆ ಹೇಳೋಕ್ಕಾಗಲ್ಲ. ಸ್ವಾಭಿಮಾನಿ ಬಳಗದವರು ನಾವೆಲ್ಲರೂ ಕೂಡ ಈ ಹಿಂದೆ BJPಯಲ್ಲಿ ಇದ್ದಂಥವರೇ, BJPಯಲ್ಲಿ ಕೆಲಸ ಮಾಡಿದಂಥವರೇ. ಆದರೆ ನಮ್ಮ ಶರತ್ ಬಚ್ಚೇಗೌಡರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂದರೆ ನಾವ್ಯಾರೂ ಕೂಡ BJPಗೆ ಕೆಲಸ ಮಾಡಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ನೋಡಿ, MTB ನಾಗರಾಜ್ ಮಂತ್ರಿಯಾಗಿದ್ದವರು, ಅವ್ರಿಗೇನೂ ಕಡಿಮೆ ಇರಲಿಲ್ಲ, ಆದರೂ ಯಾಕೆ ರಾಜೀನಾಮೆ ಕೊಟ್ಟರು ಅಂದರೆ, ಅವರು ಅಭಿವೃದ್ಧಿ ಪರವಾದಂಥವರು, ಅಭಿವೃದ್ಧಿ ಕೊಡಬೇಕಾದಂಥವರು, ಅಭಿವೃದ್ಧಿಗೆ ಬೇಕಾದ ಅನುದಾನ ಸಿಗಲಿಲ್ಲ ಅಂತಕ್ಕಂಥ ಕಾರಣಕ್ಕೋಸ್ಕರ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಈ ಎರಡರ ನಡುವೆ ಹೊಸಕೋಟೆ ಕಾಂಗ್ರೆಸ್ನ ದೊಡ್ಡ ಒಂದು ಭದ್ರ ಕೋಟೆ, ಆ ಕೋಟೆಯನ್ನು ಖಂಡಿತವಾಗಿ ನಾವು ಈ ಸರ್ತಿ ಉಳಿಸ್ಕೊಳ್ತೀವಿ ಅಂತ ಅಂದ್ಬಿಟ್ಟು. ಎಸ್, ಮತ್ತೆ ನಾನು ಸುಕೇಶ್ ಅವರನ್ನೇ ಸಂಪರ್ಕ ಮಾಡ್ತೀನಿ. ಎಸ್ ಸುಕೇಶ್, ಕೆಲವರು ಮಾತನಾಡ್ತಾ ಇದ್ರು, ಪ್ಲೀಸ್ ಕಂಟಿನ್ಯೂ. ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಿಲ್ಲ ಅಂದ್ಬಿಟ್ಟು ಬಡವ್ರಿಗೋಸ್ಕರ, ರೈತರಿಗೋಸ್ಕರ ಅವ್ರು ಬಂದಿದ್ದಾರೆ ಸರ್, ಅದಕ್ಕೆ ನಾವು ಅವ್ರ ಬೆಂಬಲ ಸೂಚಿಸ್ತೇವೆ. MTB ನಾಗರಾಜ್ ಕೋರ್ಟಲ್ಲಿ ಒಬ್ಬ ಅನರ್ಹ ಅನ್ಕೊಂಡವರು, ಅವರಿಗೆ ನಿಲ್ಲೋ ಅರ್ಹತೆ ಇಲ್ಲ ಅನ್ನುವಂತ ಆರೋಪನ ಮಾಡ್ತಾರೆ. ಅದೇ ನಮ್ಮ ಈಗ ದೇಶದ ಒಂದು ಉಚ್ಚನಾಲಯ ಬಂದ್ಬಿಟ್ಟು ನಾವೇನು ಎಲ್ಲ, ನಾವು ಸುಪ್ರೀಂ ಕೋರ್ಟ್, ನಮ್ಮ ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶಕ್ಕೆ ಎಲ್ಲರೂ ತಲೆಬಾಗಿ ಬಾಗ್ತಾರೆ. ಅದೇ ಸುಪ್ರೀಂ ಕೋರ್ಟ್ ಅವ್ರಿಗೆ ಒಂದು ಎಲೆಕ್ಷನ್ ಕಂಡಕ್ಟ್ ಮಾಡ್ಬೋದು ಅಂತ ಅವ್ರಿಗೆ ಒಂದು ನಮಗೆ ಒಂದು ಆರ್ಡರ್ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಇವತ್ತು ಇವರು ಸ್ವಾಭಿಮಾನ ಅಂತಾರೆ, ಇದು ಸ್ವಯಂ ಘೋಷಿತ ಸ್ವಾಭಿಮಾನ, ಇದು ನಾವು ಸ್ವಾಭಿಮಾನ ಅಂತ ಹೇಳಕ್ ಹೋಗಲ್ಲ. ಏ ಇರಪ್ಪ, ನಾವು ಮಾತಾಡೋಣ, ಇದು ಸ್ವಯಂ ಘೋಷಿತ ಸ್ವಾಭಿಮಾನ. ಇವ್ರ ಬಾಯಿಂದಾನೆ ಬಂತು. ಬಚ್ಚೇಗೌಡರು JDS ಅಲ್ಲಿದ್ದವರು ಮಂತ್ರಿ ಆದವರು ಬಚ್ಚೇಗೌಡರು JDS ಅಲ್ಲಿ ಮಂತ್ರಿ ಆದವರು, ಅವರು JDS ಬಿಜೆಪಿ ಬಂದಿಲ್ಲ,
ಅದೇ ರೀತಿ ಇವಾಗ ಕಾಂಗ್ರೆಸ್ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ನಾವು ಕಟ್ಟಿದ್ದು ಅಂತ ಇವ್ರು ಹೇಳ್ತಾರಲ್ಲ, ಇದೇ ಮುನೇಗೌಡರು, ಇದೇ ಮುನೇಗೌಡರು ಸೋತಿದ್ದ ಅವಾಗ ಕಾಂಗ್ರೆಸ್ ವರ್ಷ ಉಳಿಸಿದ್ದು ಎಂ ಟಿ ಬಿ ನಾಗರಾಜ್ ಅಣ್ಣ ಅವರು, ಇವರು ಇದೇ ಕಾಂಗ್ರೆಸ್ ಮೇಲೆ ಕೇಸ್ಗಳಾಗ್ತಾ ಇದ್ದು, ಇದೇ ಕಾಂಗ್ರೆಸ್ ನವರು ಯಾರು ಹೋರಾಟ ಆಗ್ತಾ ಇದ್ದಿಲ್ಲ ಅಂತ. ಓಕೆ ಓಕೆ ಸುಕೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಶ್ರೀನಿವಾಸ್ ಸೂಲಿಬೆಲೆ ಹೋಬಳಿಯಿಂದ ನನ್ನ ಜೊತೆ ಲೈವ್ ಅಲ್ಲಿದ್ರು. ಎಸ್ ಶ್ರೀನಿವಾಸ್ ಪ್ಲೀಸ್ ಕಂಟಿನ್ಯೂ, ಕೆಲವರು ಅವಾಗ ಮಾತಾಡೋಕೆ ಅವಕಾಶ ಸಿಕ್ಕಿರಲಿಲ್ಲ, ಮಾತನಾಡಿಸಿ ಅವರನ್ನ. ಅರವಿಂದ್ ನಮ್ ಜೊತೆಗೆ ಶರತ್ ಬಚ್ಚೇಗೌಡರ ಬೆಂಬಲಿಗರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಯಾವ ರೀತಿಯಾದಂತಹ ಅಲೆ ಇದೆ ಇಲ್ಲಿ, ಶರತ್ ಬಚ್ಚೇಗೌಡರು ಎಷ್ಟು ಮಟ್ಟಿಗೆ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ? ಸರ್, ಈ ಹೊಸಕೋಟೆ ತಾಲೂಕಿನಲ್ಲಿ 15 ವರ್ಷದಿಂದ ನಾವು ಬಿಜೆಪಿ ಕಾರ್ಯಕರ್ತರು, ನರೇಂದ್ರ ಮೋದಿ 2 ಸಾರಿ ಪ್ರಧಾನಿ ಆಗಾಕ ನಾವು ಬೇಕಾದಷ್ಟು ದುಡಿದಿರುವಂಥವ್ರು. ಇತ್ತೀಚೆಗೆ ಏನಾಯ್ತಪ್ಪ ಅಂದರೆ, ಈ ರಾಜ್ಯದ ಬಿಜೆಪಿ ಮುಖಂಡರು ಮುಸಲ್ಮಾನರು ಓಟು ನಮಗೆ ಬೇಕೇ ಇಲ್ಲ ಅಂತ ಹೇಳ್ತವ್ರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಓಟ್ ಮುಸ್ಲಿಮ್ಸ್ ಈ ತಾಲೂಕಿನಲ್ಲಿ ಆಗಬಾರ್ದು ಅಂತ ನಿಮ್ಮ ಮುಖಾಂತರ ಈ ಸಂದೇಶವನ್ನು ಕೊಡ್ತೀವಿ. ಎರಡನೇದೇನಪ್ಪ ಅಂದರೆ, ಈಗ ಬಿಜೆಪಿನಲ್ಲಿ ಈ ಕಚ್ಚಾಟಗಳು, ಈ ಜೈಲಿಗೆ ಹೋಗಿದ್ದು, ಇದು ಲೈಂಗಿಕ ಹಗರಣ, ಈ ಭೂ ಹಗರಣ 101 ಸುತ್ಕೊಂಡಿದ್ವು. ಈ ಕಾಂಗ್ರೆಸ್ನಲ್ಲಿ ಏನಾಯ್ತಪ್ಪ ಅಂದರೆ, ಹೊಂದಾಣಿಕೆ ಇಲ್ಲ. ಸಿದ್ದರಾಮಯ್ಯ ಹೊಸಬ್ರು ಅಂತ, ಆ ಕೆ ಎಚ್ ಮುನಿಯಪ್ಪ, ಎಚ್ ಕೆ ಪಾಟೀಲ್, ಇವರಿವರೇ ಕಿತ್ತಲಾಡ್ಸಾಯ್ತಾ ಇದ್ರು. ಇದನ್ನೆಲ್ಲ ನೋಡಿ ಈ ಪಕ್ಷಗಳು ನಮ್ಗೆ ಬೇಡ, ನಾವು ಸ್ವಾಭಿಮಾನವಾಗಿ ಜನ ಮುಂದೆ ಹೋಗೋಣ ಅಂತ ಈ ತಾಲೂಕಿನ ಜನನೇ ನಮ್ಮ ಶರತ್ ಗೌಡರಿಗೆ, ನೀವು ನಿಲ್ಲಬೇಕು, ನೀವು ಸ್ವಾಭಿಮಾನವಾಗಿ ನಿಲ್ಲಬೇಕು, ನಾವು ನಿಮ್ಮಿಂದ ಇದ್ದೀವಿ ಅಂತ ನಾವೇ ಕರೆ ತಂದ್ರಿ. ಕಮ್ಮಿ ಓಟಿಂದ ಸೋತಿದ್ರು, ಅದರಿಂದ ಬಿಜೆಪಿ ಟಿಕೆಟ್ ಕೊಡದೆ ಮೋಸ ಮಾಡಿದ್ರಿಂದ ನಾವು ಸ್ವಾಭಿಮಾನಿ. ನಮ್ಮ ಶರತ್ ಗೌಡರು ಶಕ್ತಿವಂತರು, ವಿದ್ಯಾವಂತರು, ಧೈರ್ಯವಂತರು, ಯೂತ್ ಐಕಾನು ಎಲ್ಲ ಅವ್ರ ಎಲ್ಲ ಅವರೆಲ್ಲ ಐತೆ. ಇವತ್ತು ಇವತ್ತು ಕಣದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ನಿಲ್ಲಿಸಿ ನಡೆಯಕ್ಕೆ ಕಷ್ಟ ಆಗ್ತದೆ. ಇವ್ರು 2 ಕಿಲೋಮೀಟರ್ ಓಡು ಅಂದ್ರೆ ಓಡ್ತಾರೆ ನಮ್ಮ ಯೂತ್ ಐಕಾನ್. ಸಂಸದರು ಬಿ ಎನ್ ಬಚ್ಚೇಗೌಡರು ಚಿಕ್ಕಬಳ್ಳಾಪುರದಿಂದ ಲೋಕಸಭೆಯಿಂದ ಗೆದ್ದಿರ್ಬೋದು, ಅದನ್ನ ನಾವೇ ಗೆಲ್ಸೋರು. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾವೇ ಹೋರಾಡಿ ಶರತ್ ಬಚ್ಚೇಗೌಡರು ಆಗಿರ್ಬೋದು, ಎಲ್ಲಾ ತಾಲೂಕುಗಳಲ್ಲೂ 8 ತಾಲೂಕಲ್ಲೂ ಶರತ್ ಬಚ್ಚೇಗೌಡರು ಹೋರಾಡಿ ಗೆಲ್ಸಿದ್ದಾರೆ. ಲಾಸ್ಟ್ ಎಲೆಕ್ಷನ್ ಅಲ್ಲೂ ಅಷ್ಟೇ ಬಿ ಎನ್ ಬಚ್ಚೇಗೌಡರು ಇಬ್ರು ಮುಖ್ಯಮಂತ್ರಿಗಳು ನಿಂತಿದ್ರು, ಅವ್ರ ವಿರುದ್ಧ ಏನು ಒಂಚೂರು ಇದೆ ತಗೊಂಡೆ, ವಿತ್ಡ್ರಾ ಮಾಡ್ಕೊಂಡೆ, ಹೋರಾಡಿ ಗೆದ್ದಿದ್ದಾರೆ. ಯಾವುದೇ ಅಮಿಷ ಕಾಂಗ್ರೆಸ್ ಪದ್ಮಾವತಿ ಅವರು ಹೊಸ ಮುಖ ಎಷ್ಟು ಮಟ್ಟಿಗಿದ್ದೀರಾ, ಕಾನ್ಫಿಡೆನ್ಸ್ ಮಟ್ಟಿಗಿದ್ದೀರಾ ಅಂತ. ಈಗ ಮಹಿಳೆ ಅಂತಾರಲ್ಲ, ಮಹಿಳೆ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದು ಗೊತ್ತಿದೆ. ದೇಶದಲ್ಲಿ ಪ್ರಧಾನಿ ಆಗಿದ್ದಾರೆ ಆಯ್ತಾ, ಇವರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ, ಎಜುಕೇಶನ್ ಅಲ್ಲಾದ್ರೂ ಕಡಿಮೆ ಇಲ್ಲ, ಎಲ್ಲ ಇದಾರೆ. ಅವರು ಹೇಳಿದ್ರು, ಅವರು ನಮ್ಮ ಶರತ್ ಗೌಡ್ ಗಟ್ಟಿಯಾಗಿದ್ದಾರೆ. ಇವರು ಓಡ್ತಾರೆ, 100 ಕಿಲೋಮೀಟರ್ ಓಡೋ ಶಕ್ತಿ ಇದೆ. ಇವತ್ತೆಲ್ಲ ಹಳ್ಳಿ ಹಳ್ಳಿ ಓಡಾಡಿದ್ದಾರೆ, ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ವಿದ್ಯಾವಂತರು ಮತ್ತೆ ಎಲ್ಲಾ ಜನನ್ನು ಸ್ಪಂದಿಸುವಂತ ವ್ಯಕ್ತಿರು, ಮತ್ತೆ ಒಳ್ಳೆ ಗುಣ ಇರೋಂತ ಕ್ಯಾಂಡಿಡೇಟ್ ಅಂತ. ಯಾಕೆ ಗೆಲ್ಸ್ಬೇಕು ಪದ್ಮಾವತಿ ಅವ್ರನ್ನ? ಯಾಕೆ ಗೆಲ್ಸ್ಬೇಕು ಅಂದ್ರೆ, ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಅನುದಾನ ಕೊಡೋದಕ್ಕೆ ಎಂ ಟಿ ಬಿ ಕೆಲಸ ಮಾಡಿದ್ರೆ, ಅದೇ ರೀತಿಯಾಗಿ ಸಿದ್ದರಾಮಯ್ಯ ಗರಡಿಯಲ್ಲಿ ಪತ್ತಳಿಕೆ ಬರೋದ ಪ್ರತಿಯೊಬ್ಬ ವ್ಯಕ್ತಿಗಳು ಅಭ್ಯರ್ಥಿನೋ ನಮ್ಮ ತಾಲೂಕಿಗೆ ನಮ್ಮ ಅಭಿವೃದ್ಧಿಗೆ ದುಡಿತಾರೆ. ಅದಕ್ಕಾಗಿ ಬೈತ ಸುರೇಶ್ ಅವರು ಸುರೇಶ್ ಪದ್ಮಾವತಿ ಅವರನ್ನ ಗೆಲ್ಸ್ಕೊಡ್ಬೇಕು, ನಾವು ಅದಕ್ಕೋಸ್ಕರ ಹೋರಾಟ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. 100% ಗೆಲ್ತಾರೆ. ಎಂ ಟಿ ಬಿ ನಾಗರಾಜ್ ಅವರು ರಿಸೈನ್ ಮಾಡೋದ್ರಲ್ಲ, ಸುಧಾಕರ್ ಕೆಲ ಬಿಟ್ಟು ರಿಸೈನ್ ಮಾಡೋದ್ರು. ಹೊಸಕೋಟೆ ತಾಲೂಕಿನ ಯಾವುದೇ ಕಾಂಗ್ರೆಸ್, ಹೊಸಕೋಟೆ ತಾಲೂಕಿನ ಯಾವುದೇ ಸ್ವಾಭಿಮಾನಿ ಕಾರ್ಯಕರ್ತನ ಕೇಳುವಾಗಿಲ್ಲ ನಮ್ಗೆ. ಸಿದ್ದರಾಮಯ್ಯ ಅಂದ್ರೆ ಕೆಲವರು ಪಕ್ಷ ಬಿಟ್ಟು ಓಡ್ತಾರೆ, ಕೆಲವರು ಊರು ಬಿಟ್ಟು ಓಡ್ತಾರೆ, ಇನ್ನ ಓಡಾರ ಅವರೇ ನಿಂತ್ಕೊಂಡು ಯಾರು ಇಲ್ಲ. ಬರೋಕೆ ಗೆಲ್ಲೋದಂತೂ ಖಚಿತ ಕಾಂಗ್ರೆಸ್ ಪಾರ್ಟಿ. ಕೊನೆಯದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಈ ಅಭ್ಯರ್ಥಿಗಳು ಸರ್, ಈ ಅಭ್ಯರ್ಥಿಗಳು ಏನವ್ರೆ ಎಲ್ಲ ಆಚಿನವರು. ಈ ನಮ್ಮ ತಾಲೂಕಿನಲ್ಲಿ ಹುಟ್ಟಿರೋದು ನಮ್ಮ ನಾಯಕರು ಶರತ್ ಗೌಡರು. ಆಮೇಲೆ ಸ್ವತಂತ್ರ ಬಂದಾಗಿಂದ ಈ ತಾಲೂಕಿನಲ್ಲಿ ಇತಿಹಾಸ ಇರೋದು ಬೆಂಗೇನಹಳ್ಳಿ ಕುಟುಂಬ. ಮಧ್ಯದಲ್ಲಿ ಯಾರ್ಯಾರು ಬರ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಈ ಸ್ವತಂತ್ರ ಬಂದಾಗಂಟ ಇವತ್ತವರೆಗೂ ಇನ್ನು 50 ವರ್ಷ ಬೆಂಗೇನಹಳ್ಳಿ ಕುಟುಂಬ, ಬೆಂಗೇನಹಳ್ಳಿ ಕುಟುಂಬಕ್ಕೆ ಇತಿಹಾಸ, ಎಲ್ಲರಿಗ ಗೊತ್ತಿರೋ ವಿಚಾರ. ಇದಿಷ್ಟು ಸೂಲಿಬೆಲೆಯಲ್ಲಿ ಮೂರು ಪಕ್ಷಗಳ ಒಂದು ಜಿದ್ದಾಜಿದ್ದಿ. ಅರವಿಂದ್ ಕೊಡ್ರಿ, ಇಲ್ಲಿ ನಾನು ಮಾತಾಡ್ತೇನೆ. ಓಕೆ ಶ್ರೀನಿವಾಸ್ ಹಾಗೆ ಸಂಪರ್ಕದಲ್ಲಿರಿ. ಅನಗೊಂಡನಹಳ್ಳಿಯಿಂದ ನಂದಿನಿ ನನ್ನ ಜೊತೆ ಜಾಯ್ನ್ ಆಗಿದ್ರು.
ನಂದಿನಿ ಕೆಲವರು ಅವತ್ತೇನು ಅವಾಗೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅವರನ್ನು ಹೊರತುಪಡಿಸಿ ಬೇರೆ ಬೇರೆಯವರ ರಿಯಾಕ್ಷನ್ಸನ್ನು ಕೇಳಿ ಅವ್ರು ಏನು ಹೇಳ್ತಾರೆ, ಯಾವ ಕಾರಣಕ್ಕೋಸ್ಕರ ಆ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರೆ ಅಥವಾ ಕೊಡಲ್ಲ, ಇದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ. ಖಂಡಿತವಾಗಿಯೂ ಅರವಿಂದ, ಇಲ್ಲಿ ಸಾಕಷ್ಟು ಜನ ನಾವು ನೋಡ್ತಿರಬಹುದು ಸರ್, ಯಾಕೆ ಶರತ್ ಬಚ್ಚೇಗೌಡರನ್ನ ಬೆಂಬಲಿಸಬೇಕು ಜನ, ಯಾಕೆ ಮತ ಹಾಕಬೇಕು ನೋಡಿ ಮೇಡಮ್. ಪ್ರಪ್ರಥಮ ಬಾರಿಗೆ ಹೊಸಕೋಟೆ ತಾಲೂಕಲ್ಲಿ ಸ್ವಾಭಿಮಾನ ಅನ್ನೋದು ಚುನಾವಣಾ ಇತಿಹಾಸದಲ್ಲೇ ಮೊದಲನೇದಾಗಿ ಈ ಸಾರಿ ಸ್ವಾಭಿಮಾನ ಅನ್ನೋದು ಹುಟ್ಟಿದೆ. ಯಾಕೆ ಹೊಸಕೋಟೆಯಲ್ಲಿ? ಹೊಸಕೋಟೆಯಲ್ಲಿ ಹುಟ್ಟಿದೆ. ನೀವು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ನೋಡಿದ್ರಿ, ಈ ಸಾರಿ ಈ ಚುನಾವಣೆಯಲ್ಲಿ ನೀವು ಹೊಸಕೋಟೆಯಲ್ಲಿ ನೋಡ್ತಾ ಇದ್ದೀರಾ. ಯಾಕೆ ನೋಡ್ತಾ ಇದ್ದೀರಾ ಅಂದರೆ, ಇದಕ್ಕೆ ಕಾರಣರು ಅನರ್ಹ ಶಾಸಕರು MTB ನಾಗರಾಜ್. MTB ನಾಗರಾಜು ತನ್ನ ಮಾತೃಪಕ್ಷ ಮೂರು ಸಾರಿ ಗೆಲ್ಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿರ್ತಕ್ಕಂಥದ್ದು ಇವತ್ತು ಮೊದಲನೇದು. ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನೀವು ಕಳೆದೋಗ್ತೀನಿ ಅಂತ ಅನ್ಸುತ್ತಾ ಇಲ್ಲ ಆರ್ಭಟ ಮಾಡಿ? ಇಲ್ಲ ಇಲ್ಲ, ಖಂಡಿತ ನಾವು ರಾಷ್ಟ್ರೀಯ ಪಕ್ಷ ಯಾವತ್ತು ಶರತ್ ಬಚ್ಚೇಗೌಡರನ್ನ ಉಚ್ಚಾಟನೆ ಮಾಡಿದಾರೋ ಆವತ್ತೇ ಹೊಸಕೋಟೆ ಜನತೆ BJP ಪಾರ್ಟಿನ BJP ಚಿಹ್ನೆನ ಉಚ್ಚಾಟನೆ ಮಾಡಿದ್ದಾರೆ. ಇಲ್ಲೇನಿದ್ರು ಸ್ವಾಭಿಮಾನ ಹೊಸಕೋಟೆ ಮಗ ಶರತ್ ಬಚ್ಚೇಗೌಡರು ಇವರು ವಿದ್ಯಾವಂತರು ಸುಸಂಸ್ಕೃತರು. ಮುಂದಿನ ದಿನಗಳಲ್ಲಿ ಈಗ ಇದುವರೆಗೂ MTB ನಾಗರಾಜ್ನ ಮೂರು ಸಾರಿ ನೋಡಿದ್ದಾರೆ, ಅವರಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಅವರು ಸುಳ್ಳು ಆಶ್ವಾಸನೆಗಳು ಕೊಟ್ಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು BJP ಪಕ್ಷದವ್ರ ಮೇಲೇನೆ, ಈಗ ಯಾವ BJP ಪಕ್ಷಕ್ಕೆ ಸೇರಿದ್ದಾರೆ ಅದೇ BJP ಕಾರ್ಯಕರ್ತರ ಮೇಲೆ ಸುಮಾರು 500-600 ಕೇಸುಗಳನ್ನು ಅವರು ಸುಳ್ಳು ಕೇಸುಗಳನ್ನ ದಾಖಲು ಮಾಡಿದ್ದಾರೆ. ಇವತ್ತು MTB ನಾಗರಾಜ್ಗೆ ವರ್ಕ್ ಆಗುತ್ತೆ, ಜನರ ಮನಸ್ಸಿನಲ್ಲಿದೆ. ಯಾವುದೇ ಕಾರಣಕ್ಕೆ BJP ಕಾರ್ಯಕರ್ತರು MTB ನಾಗರಾಜ್ ಬರುವಾಗ ಹೋಗಲ್ಲ. ಇಲ್ಲಿ BJP ಮೂರನೇ ಪ್ಲೇಸು ಅಥವಾ ಇನ್ಯಾರಾದ್ರೂ ಒಬ್ರು ನಿಂತ್ಕೊಂಡ್ರೆ ನಾಲ್ಕನೇ ಪ್ಲೇಸೇ ಹೊರತು MTB ನಾಗರಾಜ್ಗೆ ಯಾವುದೇ ರೀತಿ ತಾಲೂಕಿನ ಜನತೆ ಅವ್ರಿಗೆ ಬೆಂಬಲ ಇಲ್ಲ. ಯಾಕಂದ್ರೆ MTB ನಾಗರಾಜ್ ಅಧಿಕಾರದಲ್ಲಿದ್ದಾಗ BJP ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥ ಹಿಂಸೆ ಇವತ್ತು ಅವರಿಗೆ ತಿರುಗುಬಾಣವಾಗಿ ಅವ್ರನ್ನ ತಾಲೂಕಿಂದ ಹೊರಗಡೆ ಹಾಕೋದಕ್ಕೆ ಇದೇ ಏಕೈಕ ಮಂತ್ರ. ಹೌದಾ ಸರ್? ಈ ಸರಿ ಮೇಡಮ್, ಈಗ ಕೆಲವು ಮುಖಂಡರು ಅವ್ರು BJP ಪಕ್ಷದಲ್ಲಿ ಇದ್ದಂಥವ್ರು ಹೇಳ್ಬೋದು, ಆದರೆ ಜನರ ಮನಸ್ಸಿನಲ್ಲಿ MTB ನಾಗರಾಜ್ ಅವರು ಬೇಕು ತಾಲೂಕಿಗೆ. ಇಂಥ ನಾಯಕತ್ವ ನಮಗೆ, ಇಂಥ ನಾಯಕರು ನಮ್ಗೆ ಬೇಕು. ನಮ್ಗೆ BJP ಪಕ್ಷ ನರೇಂದ್ರ ಮೋದಿಯವರು ಹಾಗೆ ಮೊನ್ನೆ ಯಡಿಯೂರಪ್ಪನವರು ಈ ರಾಜ್ಯವನ್ನು ಆಳ್ತಾ ಇದ್ದಾರೆ. ಹಾಗಾಗಿ ತಾಲೂಕಿನಲ್ಲಿ MTB ನಾಗರಾಜ್ ಅವ್ರು ಗೆದ್ದರೆ ಇನ್ನೂ ಒಳ್ಳೆಯ ಕೆಲಸಗಳು ಮತ್ತು ಕೆರೆ ಕುಂಟೆಗಳು ತುಂಬುವಂಥ ಕೆಲಸಗಳನ್ನು ಆಗ್ತವೆ ಅನ್ನೋ ಉದ್ದೇಶದಿಂದ ಜನ ನಮ್ಮನ್ನು ಕೈ ಹಿಡಿತಾರೆ, MTB ನಾಗರಾಜ್ ಅವ್ರು ಗೆಲ್ತಾರೆ, ಮುಂದಿನ ಸಚಿವರು ಅಂತ ಮೊನ್ನೆ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ರು. ಹಾಗಾಗಿ MTB ನಾಗರಾಜ್ ಅವರು ಗೆಲ್ಲೋದು ಶತಸಿದ್ಧ. ಒಬ್ರು ಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ, ಗೆದ್ರೆ ಇನ್ನೊಬ್ರು ಹೇಳ್ತಾರೆ ನಾವು ನ್ಯಾಷನಲ್ ಪಾರ್ಟಿನೇ ತ್ಯಜಿಸ್ಬಿಟ್ಟು ಉಚ್ಚಾಟನೆ ಮಾಡಿದ್ವಿ. ಈ ಮಧ್ಯೆ ಕಾಂಗ್ರೆಸ್ ಅಭ್ಯರ್ಥಿ ಕಪಗತಿ ಏನು? ಮೊದಲಿಗೆ ಅನರ್ಹ ಶಾಸಕರಿಗೆ ಯಾವುದೇ ಕಾನೂನು ಚೌಕಟ್ಟಲ್ಲಿ ಅನರ್ಹರಾದವ್ರನ್ನ ವಜಾ ಮಾಡಬೇಕು ನಮ್ಮ ಉದ್ದೇಶ. ಆದರೆ MTB ನಾಗರಾಜ್ ಅವರು 25 ವರ್ಷಗಳಿಂದ ಏನು ನಮ್ಮನ್ನು ದುಡಿಸ್ಕೊಂಡು ಅವ್ರು ನಮ್ಮನ್ನು ಕಾಲು ಕೆಳಗಾಗಿ ನಮ್ಮ ಕಸಗಳಂದಾಗಿ ಮಾಡಿಕೊಂಡು ಎಷ್ಟು ದಿವಸ 25 ವರ್ಷಗಳಿಂದ ದುಡ್ಕೊಂಬಂದ್ರಲ್ಲ, ಜನಾಂಗದ ಬಗ್ಗೆ ಆಗಲಿ ಪಕ್ಷದ ಬಗ್ಗೆ ಆಗಲಿ ಯಾವುದೇ ರೀತಿಯ ಅವರಿಗೆ ಅರ್ಹತೆ ಇಲ್ಲ. ಆಯಿತಾ, ಅವರಿಗೆ ಇನ್ನು ಈ ಒಂದು ಹೊಸಕೋಟೆ ತಾಲೂಕಲ್ಲಿ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿ ಬಗ್ಗೆ ಹೇಳಿ ಸರ್. ನಮ್ಮ ಅಭ್ಯರ್ಥಿ 100% ಗೆಲ್ತಾರೆ, ಪದ್ಮಾವತಿ ಸುರೇಶ್ ಅವರು ಒಳ್ಳೆ ಕ್ಯಾಂಡಿಡೇಟ್, ವಿದ್ಯಾವಂತ, ಎಲ್ಲರೂ ಅವ್ರದೇ ಆಗಿರುವಂತಹ ಸಮರ್ಥನೆಯನ್ನ ನೀಡುತ್ತಿದ್ದಾರೆ. ಅರವಿಂದ, ಇಲ್ಲಿ ನೋಡ್ತಿರ್ಬಹುದು ಇವಾಗಲೇ ಪಕ್ಷವನ್ನೇ ಉಚ್ಚಾಟನೆ ಮಾಡಿದೀವಿ, ಯಾವಾಗ ಅಭ್ಯರ್ಥಿಯನ್ನು ಉಚ್ಚಾಟನೆ ಮಾಡಿದ್ರು ಅನ್ನುವಂತಹ ಹೇಳಿಕೆಯನ್ನು ಒಬ್ರು ನೀಡ್ತಿದ್ರೆ ಮತ್ತೊಬ್ರು ಯಾವುದೇ ಆಮಿಷಕ್ಕೆ ಒಳಗಾಗಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕಾಂಗ್ರೆಸ್ ನಲ್ಲಂತೂ ನಮಗೆ ಅನ್ಯಾಯ ಮಾಡಿದ್ದಾರೆ, ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಈಗಾಗಲೇ MTB ನಾಗರಾಜ್ನ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಪ್ರತಿವಾದಗಳನ್ನ ಮಂಡಿಸ್ತಾನೆ ಇದ್ದಾರೆ. ಅದರಲ್ಲಿ